ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗುವರಪು ಜೈ ಶ್ರೀರಾಮ್ ಘೋಷಣೆಯನ್ನು ಹಿಂದುತ್ವದ ಹೆಸರಿನಲ್ಲಿ ಹೇಗೆಲ್ಲ ಅವಮಾನಿಸಲಾಗ್ತದೆ ಅನ್ನೋದಕ್ಕೆ ನಾವು ಇಡೀ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಘಟನೆಗಳನ್ನೇ ಉದಾಹರಣೆಯಾಗಿ ತಗೋಬೋದು ಜೈ ಶ್ರೀರಾಮ್ ಘೋಷಣೆ ಬಳಸ್ಕೊಂಡು ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು ಅದೇ ಜೈ ಶ್ರೀರಾಮ್ ಘೋಷಣೆ ಬಳಸ್ಕೊಂಡು ಹಲ್ಲೆ ಮಾಡೋದು ಗಲಾಟೆ ಮಾಡೋದು ಗಲಭೆ ಮಾಡೋದು ಏನೆಲ್ಲ ಸಾಧ್ಯವೋ ಎಲ್ಲ ಮಾಡ್ತಿದ್ರು ಈಗ ಕೊನೆಗೆ ಅನ್ನದ ತುತ್ತಿಗೂ ಸಹ ಜೈ ಶ್ರೀರಾಮನ್ನು ಬಳಸ್ಕೊಳ್ಳುವಂತಹ ನೀಚತನಕ್ಕೆ ಒಂದಷ್ಟು ನೀಚ ಮನಸ್ಥಿತಿಗಳು ತಲುಪ್ತಾ ಇದೆ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಎನ್ ಜಿ ಒಂದು ಎನ್ ಜಿ ಒಂದು ಹಸಿದವರಿಗೆ ಊಟ ಬಡಿಸುವ ಕಾರ್ಯ ಮಾಡುವ ಒಬ್ಬ ವ್ಯಕ್ತಿ ಜೈ ಶ್ರೀರಾಮ್ ಹೇಳಿದರೆ ಮಾತ್ರ ಊಟ ಬಡಿಸ್ತೀನಿ ಇಲ್ಲದೆ ಹೋದರೆ ಊಟ ಕೊಡೋದಿಲ್ಲ ಅಂತ ಗಲಾಟೆ ಮಾಡಿದಂತಹ ಘಟನೆ ನಡೆದಿದೆ ಇದು ಮನುಷ್ಯ ಜಾತಿನೇ ತಲೆ ತಗ್ಗಿಸುವಂತಹ ಕಾರ್ಯ ಯಾಕೆಂದರೆ ಹಸಿದವರಿಗೆ ಅನ್ನ ಹಾಕ್ತೀನಿ ಅಂತ ಯಾವುದೋ ಒಂದು ಸಂಸ್ಥೆ ಮುಂದೆ ಬರುತ್ತೆ ಆ ಸಂಸ್ಥೆಯ ಹೆಸರಿನಲ್ಲಿ ಒಬ್ಬ ಊಟ ಬಡಿಸುವವನು ಆ ಸಂಸ್ಥೆಗೂ ಅವನಿಗೂ ಏನು ಸಂಬಂಧ ಅನ್ನೋದು ಕೂಡ ಸರಿಯಾಗಿ ಗೊತ್ತಿಲ್ಲ ಆತನ ಹೆಸರು ಅವನ ಹಿನ್ನೆಲೆ ಏನೂ ಗೊತ್ತಿಲ್ಲ ಆದರೆ ಅವನು ಅನ್ನ ಬಡಿಸುವ ಸ್ಥಾನದಲ್ಲಿ ಧರ್ಮದ ಆಧಾರದ ಮೇಲೆ ಹಸಿವನ್ನೂ ಸಹ ಭೇದ ಮಾಡ್ತಾನೆ ಅಂದರೆ ಅವನು ಮನುಷ್ಯನಾಗಿರಲಿಕ್ಕೆ ಲಾಯಕ್ಕಿಲ್ಲ ಅವನು ಬಡಿಸ್ತಾ ಇರೋದು ಅನ್ನ ಆಗಿರ್ಬೋದು ಆದರೆ ಅವನು ಹೊಟ್ಟೆಗೆ ಅನ್ನ ತಿಂತಾನೆ ಅನ್ನೋದು ಅನುಮಾನ ಹೊಟ್ಟೆಗೆ ಅನ್ನ ತಿನ್ನುವವರು ಯಾರೂ ಕೂಡ ಆ ಮಟ್ಟದ ನೀಚತನಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ನೀಚತನಕ್ಕೆ ಮುಂಬೈನ ಈ ವೃದ್ಧ ಅಂತ ಕರೆಸ್ಕೊಳ್ಳಬಹುದಾದಂಥ ಮನುಷ್ಯ ರೂಪದಲ್ಲಿರುವಂಥ ಮನುಕುಲ ದ್ರೋಹಿ ಅಲ್ಲಿ ನಮಗೆ ಕಂಡು ಬರ್ತಾನೆ ಆ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ ಇದರಲ್ಲಿ ಆಶ್ಚರ್ಯ ಪಡೋದೇನು ಅಂತಂದರೆ ಒಂದಷ್ಟು ನೀಚ ಮನಸ್ಥಿತಿಗಳು ನೀಚ ಮನಸ್ಥಿತಿಗಳು ಅವನ ಕಂತ್ರಿ ಕೆಲಸವನ್ನ ಸಮರ್ಥನೆ ಬೇರೆ ಮಾಡ್ಕೊಳ್ತಾ ಇದ್ದಾವೆ ನಡೆದಿದ್ದಿಷ್ಟೇ ಆಸ್ಪತ್ರೆಯ ಮುಂಭಾಗದಲ್ಲಿ ಎನ್ ಜಿ ಒಗಳು ಯೂಶ್ವಲ್ ಆಗಿ ಆಹಾರದ ಪೊಟ್ಟಣ ನೀಡೋದು ಅಥವಾ ಆಹಾರ ವಿತರಣೆ ಮಾಡೋದು ನಾವೆಲ್ಲ ಕಡೆ ನೋಡ್ತೀವಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಸಹ ಸಾಕಷ್ಟು ಆಸ್ಪತ್ರೆಗಳ ಮುಂದೆ ಯಾಕಂದರೆ ಬಡ ರೋಗಿಗಳ ಸಂಬಂಧಿಕರು ಅಥವಾ ಅವರನ್ನು ನೋಡ್ಕೊಳ್ಳೋಕ್ಕೆ ಬಂದಿರುವಂಥವರು ಪಾಪ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಅವರ ಕೈಯಲ್ಲಿ ಕಾಸಿರೋದಿಲ್ಲ ಇರೋದಿಲ್ಲ ಅವರಿಗೂ ಹೊಟ್ಟೆ ಹಸಿಯುತ್ತೆ ಒಳಗಡೆ ಪೇಷೆಂಟನ್ನು ಇಟ್ಕೊಂಡು ಹೊರಗಡೆ ಅವರ ಸಂಕಟ ಪಡ್ತಿರ್ತಾರೆ ಅವರಿಗೆ ಎಂದಷ್ಟು ಊಟ ಕೊಡಬೇಕು ಅಥವಾ ಪೇಷಂಟಿಗೂ ಸಹ ತಲುಪಿಸ್ಬೋದು ಅನ್ನೋ ಉದ್ದೇಶದಿಂದ ಎನ್ ಜಿ ಒಗಳು ಅಂತಹ ಕೆಲಸಕ್ಕೆ ಮುಂದಾಗ್ತವೆ ಅದು ಮಾತ್ರ ಅಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ಸಾರ್ವಜನಿಕವಾಗಿಯೇ ಊಟವನ್ನು ಕೊಡುವಂತಹ ಕೆಲಸ ಎಲ್ಲರಿಗೂ ಕೊಡುವಂತಹ ಕೆಲಸ ನಡೆಯುತ್ತೆ ಆದರೆ ಊಟ ಕೊಡುವುದು ಹಸಿವನ್ನು ನೀಗಿಸೋದಕ್ಕೆ ಆ ಹಸಿವಲ್ಲೂ ಸಹ ನೀನು ನಾನು ಹೇಳಿದ ಧರ್ಮದ ಘೋಷಣೆಯನ್ನು ಕೂಗಿದರೆ ಮಾತ್ರ ನಿನಗೆ ಅನ್ನ ಕೊಡ್ತೀನಿ ಅಂದರೆ ಅಂಥ ಬಾಯಿಗಳಿಗೆ ಯಾವುದರಲ್ಲಿ ಹೊಡೆದರೂ ತಪ್ಪಿಲ್ಲ ಯಾವುದರಲ್ಲಿ ಹೊಡೆದರೂ ತಪ್ಪಿಲ್ಲ ಅಂತಹ ನೀಚ ಕೃತ್ಯವನ್ನು ಮುಂಬೈನಲ್ಲಿ ಆಸ್ಪತ್ರೆಯ ಮುಂಭಾಗದಲ್ಲಿ ಅಸ್ವಥ ಆಸ್ಪತ್ರೆಯ ಆಸ್ಪಾಸಿನಲ್ಲಿ ಒಂದು ಎನ್ ಜಿ ಒ ಬಡಿಸ್ತಾ ಊಟವನ್ನು ಬಡಿಸ್ತಾ ಇದ್ದಂತಹ ಒಬ್ಬ ಕಂತ್ರಿ ಮನಸ್ಥಿತಿಯ ವೃದ್ಧ ಆ ಕಂತ್ರಿ ಕೆಲಸವನ್ನು ಮಾಡಿದ್ದಾನೆ ಇದು ಬರೀ ಊಟದ ಪರಿಸ್ಥಿತಿಗೂ ಅಥವಾ ಈ ಒಂದು ಪ್ರಕರಣದ ಹಿನ್ನೆಲೆ ಇದು ಹೊಸದಾಗಿ ನಡೆದು ಬಿಡ್ತು ಅಂತೇನಿಲ್ಲ ನಾನು ಮೊದಲೇ ಹೇಳ್ದಂಗೆ ಇಡೀ ದೇಶದಲ್ಲಿ ಜೈಶ್ರೀರಾಮ್ ಹೆಸರಿನಲ್ಲಿ ಬಡಿದುಕೊಳ್ಳೋದ್ರಿಂದ ಹಿಡಿದು ಮಸೀದಿಗಳ ಮುಂದೆ ಹೋಗಿ ನೃತ್ಯ ಮಾಡೋವರೆಗೂ ಜೈ ರಾಮನ್ನು ಬಳಸ್ತಿದ್ದಾರೆ ಸರ್ಕಾರಗಳೇ ಜೈ ಶ್ರೀರಾಮನ್ನು ಬೇರೆ ರೀತಿ ಬಳಸ್ತಿರ್ತವೆ ಸರ್ಕಾರಗಳೇ ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಜಾತ್ಯತೀತ ದೇಶದಲ್ಲಿ ಜಾತ್ಯತೀತ ಸರ್ಕಾರ ಜಾತ್ಯತೀತ ಸಂವಿಧಾನ ಇದೆಲ್ಲದರ ನಡುವೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿಗೆ ಕಾರ್ಯಾಗಾರ ಮಾಡೋದಕ್ಕೆ ಜೈ ಶ್ರೀರಾಮ್ ಘೋಷಣೆ ಕೂಗುವಂಥ ಒಂದು ಗೋಷ್ಠಿನ ಕರೀತಾರಂತೆ ಅವರು ಕಾರ್ಯಾಗಾರ ಮಾರ್ಗದರ್ಶನ ಭಜನೆ ಎಲ್ಲ ಮಾಡ್ತಾರಂತೆ ಆ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಫೀಸರ್ಗಳು ಕೂತಿರುವಂತಹ ಕಾರ್ಯಕ್ರಮದಲ್ಲಿ ಅದು ಮೊನ್ನೆ ಉತ್ತರ ಪ್ರದೇಶದಲ್ಲಿ ನಡೆಯಿತು ಇನ್ನು ನರೇಂದ್ರ ಮೋದಿ ಆಗಿರಬಹುದು ಯೋಗಿ ಆದಿತ್ಯನಾಗಿ ಆಗಿರಬಹುದು ಎಲ್ಲರೂ ಸಹ ಈ ಬಿ ಜೆ ಪಿಯಿಂದ ಅಧಿಕಾರಕ್ಕೆ ಬರ್ತಾ ಇರುವಂತಹ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಸಹ ತಾವು ಯಾವ ದೇಶಕ್ಕೆ ಪ್ರಧಾನಿ ಎಲ್ಲರಿಗೂ ಪ್ರಧಾನಿ ಎಲ್ಲರಿಗೂ ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಒಂದೇ ಧರ್ಮಕ್ಕೆ ನಾವು ಅಫಿಲಿಯೇಟೆಡ್ ಆ ಧರ್ಮದವರಿಗೆ ಮಾತ್ರ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ದ್ವೇಷ ಭಾಷಣಗಳನ್ನು ಮಾಡಿಕೊಂಡು ಈ ದೇಶವನ್ನು ಎಕ್ಕುಟ್ಟು ಹೋಗೋಕ್ಕೆ ಮಾಡ್ತಾ ಇರೋದನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ ಆ ಎಲ್ಲದರಿಂದ ಸ್ಫೂರ್ತಿ ಪಡೆದು ನಮ್ಮನ್ನು ಆಳುವವರು ಅಧಿಕಾರದಲ್ಲಿರುವವರು ಸಿ ಎಂ ಪಿ ಎಮ್ಮೇ ಆ ರೀತಿ ಇರಬೇಕಾದ್ರೆ ನಾವು ಮಾಡಬಹುದು ಯಾರೇನು ಮಾಡ್ತಾರೆ ಅನ್ನುವಂಥ ಮೊಂಡು ಧೈರ್ಯ ಇಂತಹ ನೀಚ ಮನಸ್ಥಿತಿಗಳಿಗೆ ಬರೋದರಿಂದಾನೇ ಇವತ್ತಿಗೆ ಇಂತಹ ಒಂದು ಘಟನೆಗಳು ನಡೀತಾ ಇರೋದು ಇದು ಹೊಸ ಘಟನೆ ದೇಶದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿರಬೇಕಾದ್ರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇಪ್ಪತ್ತೈದು ಲಕ್ಷ ದೀಪಗಳನ್ನು ಹಚ್ಚಿ ಅದನ್ನು ಗಿನ್ನಿಸ್ ರೆಕಾರ್ಡ್ ಮಾಡಿಕೊಂಡು ಖುಷಿ ಪಡ್ತಾ ಇದ್ದಾರೆ ಕನಿಷ್ಠ ಇಪ್ಪತ್ತೈದು ಕೋಟಿ ಜನ ಒಂದು ಹೊತ್ತಿನ ಊಟಕ್ಕೆ ಅನ್ನ ಇಲ್ಲದೆ ಸಾಯ್ತಿದ್ದಾರೆ ಜೈಶ್ರೀರಾಮ್ ಘೋಷಣೆ ಕೂಕೊಂಡು ದೀಪ ಹಚ್ಕೊಂಡು ವರ್ಲ್ಡ್ ರೆಕಾರ್ಡ್ ಸೃಷ್ಟಿ ಮಾಡ್ತೀವಿ ಅಂತ ಕೋಟ್ಯಂತರ ರೂಪಾಯಿ ಅಲ್ಲಿ ಸುರಿತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ದೀಪಗಳು ಇಪ್ಪತ್ತೈದು ಕೋಟಿ ಜನರವರೆಗೆ ಹಸಿವಿನಿಂದ ಬಳಲ್ತಾ ಇರುವಂತಹ ಜನ ಇದು ಸದ್ಯದ ನಮ್ಮ ದೇಶದ ಪರಿಸ್ಥಿತಿ ಅದಕ್ಕೆ ಸರಿಯಾಗಿಯೇ ಮುಂಬೈನ ಈ ಘಟನೆ ನಡೆದಿದೆ ಜೈಶ್ರೀರಾಮ್ ಘೋಷಣೆ ಕೂಗಿದ್ರೆ ಮಾತ್ರ ನಿನಗೆ ಊಟ ಕೊಡ್ತೀನಿ ಅಂತ ಮುಸ್ಲಿಂ ಮಹಿಳೆಯನ್ನು ಊಟ ನಿರಾಕರಣೆ ಮಾಡಿದಂತಹ ಅಮಾನವೀಯವಾದಂತಹ ಘಟನೆ ಅಲ್ಲಿ ನಡೆದಿದೆ ಪಾಪ ಮಹಿಳೆ ತಿರುಗು ಬಿದ್ದು ಕೇಳ್ತಾಳೆ ಇದರಲ್ಲಿ ತಪ್ಪೇನಿದೆ ಯಾಕೆ ಜೈ ಶ್ರೀರಾಮ್ ಘೋಷಣೆಯನ್ನು ಯಾಕೆ ಹೋಗಬೇಕು ಅಂತ ಆದರೆ ಅವನು ಅದಕ್ಕೂ ಸಹ ತುಂಬ ಕೆಟ್ಟದಾಗಿ ಪ್ರತಿಕ್ರಿಯೆ ಕೊಡ್ತಾನೆ ಇದು ಏನೋ ನನ್ನ ಅಪ್ಪನ ಸ್ವತ್ತು ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾನೆ ಆ ಮಹಿಳೆಯನ್ನು ಕೊನೆಗೂ ಅನ್ನವಿಲ್ಲದೆ ಹಸಿಕೊಂಡು ಬಂದು ಅನ್ನಕ್ಕಾಗಿ ಬಂದಂತಹ ಮಹಿಳೆಯನ್ನು ಅಲ್ಲಿಂದ ಓಡಿಸ್ತಾನೆ ಇದು ಸದ್ಯದ ಪರಿಸ್ಥಿತಿಯಲ್ಲಿ ಜೈ ಶ್ರೀರಾಮನ್ನು ಈ ದೇಶದಲ್ಲಿ ಒಂದಷ್ಟು ಮತಾಂಧ ಮನಸ್ಥಿತಿಗಳು ಬಳಸ್ಕೊಳ್ತಾ ಇರುವ ರೀತಿ ಬಹಳ ನಾಚಿಕೆಗಳು ಬಹಳ ನಾಚಿಕೆಗಳು ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ